Yes. ಏನು ಹರಿ ಸರ್, ಖುಷಿ ಇದೆ. ವರ್ಷದ ಮೊದಲನೇ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಖಂಡಿತವಾಗ್ಲೂ ತುಂಬಾ ಖುಷಿ ಇದೆ. ಅದು ಮೊದಲನೇ ಸಿನಿಮಾ ಸೀತಾರಾಮ ಕಲ್ಯಾಣ. ಒಂದು ಒಳ್ಳೆ ಸಿನಿಮಾಯಿಂದ ನನ್ನ ಈ ವರ್ಷದ ಸಿನಿಮಾ ರಿಲೀಸ್ ಸ್ಟಾರ್ಟ್ ಆಗ್ತಿದೆ. ಸೊ ಫೀಲಿಂಗ್ ವೆರಿ ಹ್ಯಾಪಿ. ಆ್ಯಂಡ್ ಒಂದು ಅದ್ಭುತವಾಗಿ ಬಂದಿರುವಂಥ ಒಂದು ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನರ್. ಐ ಆಮ್ ವೇಯ್ಟಿಂಗ್ 25ನೇ ತಾರೀಕಿಗೆ. ಎಸ್. ಖಂಡಿತವಾಗ್ಲೂ ಐ ವಾಸ್ ಆ್ಯಕ್ಚುಲಿ ವೇಯ್ಟಿಂಗ್ ನಂದು ಟ್ರೈಲರಲ್ಲಿ ಬರಲಿ. ತುಂಬ ಜನ ಕೇಳ್ತಿದ್ರು ಹಿಂಗೆ ಇರುತ್ತೆ ಲುಕ್ ನಿಮ್ಮದು, ಬರೀ ಫೋಟೋಸಲ್ಲಿ ನೋಡಿದ್ರು. ಬಟ್ ಟ್ರೈಲರಲ್ಲಿ ಒಂದಷ್ಟು ಶಾರ್ಟ್ಸ್ಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಅಟ್ಲೀಸ್ಟ್ ಏನೋ ಒಂದು ನನ್ನ ಒಂದು ಪಾತ್ರ ಹಿಂಗಿರ್ಬೋದು ಅಂತ ಅಟ್ಲೀಸ್ಟ್ ಒಂದು ಅಸ್ಯೂಮ್ ಮಾಡ್ಕೋಬೋದು ಅಲ್ವಾ. ಸೊ ಸಿನಿಮಾದಲ್ಲಿ ಒಂದು ಟ್ರೈಲರಲ್ಲಿ ಒಂದು ಡೈಲಾಗ್ ಇದೆ, ನಮ್ಮ ತಂದೆ ಯಾವ ಹುಡುಗನ ತೋರಿಸ್ರೋ ನಾ ಅದೇ ಹುಡುಗನ ಮದುವೆ ಆಯಿತು. ಸೊ ಆ ಡೈಲಾಗಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ತಂದೆ ಮೇಲೆ ಎಷ್ಟು ಪ್ರೀತಿ, ನನಗೆ ನನ್ನ ಫ್ಯಾಮಿಲಿ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ. ಸೊ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಫ್ಯಾಮಿಲಿ, ಅಪ್ಪ ಅಮ್ಮ ಹಾಗೆ. ಬಟ್ ರಿಯಲ್ ಲೈಫಲ್ಲೂ ಹಾಗೇನೆ ನಾನು. ಆ್ಯಂಡ್ ಟ್ರೆಡಿಷ್ನಲಾಗಿ ಕಾಣಿಸ್ಕೊಂಡಿದ್ದೀನಿ, ನನಗೆ ತುಂಬಾ ಇಷ್ಟ ಟ್ರೆಡಿಷ್ನಲಾಗಿ ಪ್ರೆಸೆಂಟ್ ಆಗೋಕ್ಕೆ. ನನಗೆ ಸಖತ್ತು ಇಷ್ಟ ಆಗಿರುವಂಥ ಒಂದು ಪಾತ್ರ ಆ್ಯಂಡ್ ಅದ್ರದ್ದು ಒಂದು ಅಟೈರ್ ಆಗಿರ್ಬೋದು. ಇಡೀ ಸಿನಿಮಾ ಪೂರ ನಾನು ಲಂಗ ಓಣಿಲೇ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಇಂಥ ಪಾತ್ರಕ್ಕೆ ಐ ಆಮ್ ರೆಡಿ ಟು. ಇನ್ನೊಮ್ಮೆ ಅಲ್ಲ, ಅದು ನನಗೆ ಸಿಗ್ತಾ ಇರಬೇಕು ಅಟ್ಲೀಸ್ಟ್ ಒಂದು ಎರಡು 2-3 ಫಿಲ್ಮ್ಸ್ ಒನ್ಸ್ ಈ ಥರ ಒಂದು ಸಿನಿಮಾ ಮಾಡಿದ್ರೆ ಅಲ್ ಬಿ ಸೋ ಹ್ಯಾಪಿ. ವಾವ್, ನೈಸ್. ನನ್ನ ಕ್ವಶನ್ಸೇ ಇಲ್ಲ. ಏನು ಹೇಳಿ ಯಾರು ಸರ್? ಮ್ಯೂಸಿಕ್ ಬಗ್ಗೆ ಈಗ ಆಲ್ರೆಡಿ ಹೇಳಿಬಿಟ್ಟಿದ್ದೀವಿ. ಅನೂಪ್ ರೂಬಿನ್ಸ್ ಅವರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಿನ್ನ ರಾಜ ನಾನು ನನ್ನ ರಾಣಿ ನೀನು, ಇಟ್ಸ್ ಲೈಕ್ ಮೋಸ್ಟ್ ಟ್ರೆಂಡಿಂಗ್ ಸಾಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಗೊತ್ತಿಲ್ಲ, ರೀ ರೆಕಾರ್ಡಿಂಗ್ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಟೀಮು. ಸೊ ಸಿನಿಮಾ ನೋಡಬೇಕು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋಣ ಅನ್ನೋ ಒಂದು ಆಸೆ ಅಷ್ಟೆ. ಹಾಂ, ಫ್ಯಾಮಿಲಿ ಜೊತೆ ಕೂತ್ ಸಿನಿಮಾ ಖಂಡಿತವಾಗ್ಲೂ ನೋಡ್ತೀನಿ. ಬಟ್ ಅದೊಂಥರ ಪ್ರೈವೇಟ್ ಆಗಿ. ಈ ಒಂದು ಕ್ವಶನ್ ಏನಿದೆ ನನಗೆ, ಅದೇ ಇವಾಗ ಜಸ್ಟ್ ಪವಿತ್ರ ಹೇಳ್ತಿದ್ರು ಈ ಕ್ವಶನ್ ಅರೈಸ್ ಆಗುತ್ತೆ, ದಯವಿಟ್ಟು ನೀವು ಹೇಳಿ, ನೀನು ಯಾವುದು ಕ್ವಶನ್ ಸಿಗಲ್ವಾ ಅಂತ. ಏನ್ ಕಿರಣ್, ನಮ್ಮ ತಂದೆ ತಾಯಿ ಒಟ್ಟಿಗೆ ಆದಷ್ಟು ಬೇಗ ಸಿನಿಮಾ ನೋಡ್ತೀನಿ. ವೆರಿ ಸ್ಮಾರ್ಟ್. ಅದು ನನ್ನ ಹಣೆ ಬರ, ಸಿನಿಮಾ ಬೇರೆ ರಿಯಲ್ ಲೈಫೇ ಬೇರೆ. ರಿಯಲಲ್ಲಿ ನಡೆದಿರೋದೆಲ್ಲ ರಿಯಲ್ ಲೈಫಲ್ಲಿ ಕೆಲವೊಂದು ಆಗಲ್ಲ ಗೊತ್ತಿಲ್ಲ. ನಾನು ಹೇಳ್ತಿಲ್ವಾ, ಆದರೂ ಆಗ್ಬೋದು, ಆಗ್ತೇನೆ ಇರ್ಬೋದು. ನಮ್ಮ ತಂದೆ ಎರಡಕ್ಕೂ ಸೈ, ಅವರು ಅರೇಂಜ್ ಮ್ಯಾರೇಜ್ಗೂ ಸೈ, ಲವ್ ಮ್ಯಾರೇಜ್ಗೂ ಸೈ, 100% ಎರಡಕ್ಕೂ ಸೈ. ನನಗೆ ಗೊತ್ತಿಲ್ಲ ಏನಾಗ್ತೀನಿ. ಒಟ್ಟಿನಲ್ಲಿ ನಾವು ಗೌಡ್ರಾಗಿರೋದ್ರಿಂದ ಯಾವತ್ತು ಗೌಡ್ರು ಹುಡುಗರನ್ನೇ ಬರೀ ಇಂಥದೇ. ಯಾ ದಿಸ್ ಕಿರಣ್ ಇಸ್ ದೇರ್ ನೋ, ಐ ಆಮ್ ಟೆಲ್ಲಿಂಗ್ ಯು ಟೂ ಮಚ್. ಓಕೆ, ಲೆಟ್ ಮೀ ನಾಟ್ ಟಾಕ್. ಹಾಂ ಹೇಳಿ. ರಚಿತಾ ಅವರು ಯಾರನ್ನ ಸೆಲೆಕ್ಟ್, ಅಪ್ಪನ ಹುಡುಗ ಅಂತನ? ಈ ಖಂಡಿತವಾಗ್ಲೂ ಸಿ, ಅಲ್ ಟೆಲ್ ಯು ಒನ್ ಥಿಂಗ್. ಇವಾಗ ನಾನು ಡಿಪ್ಲೊಮ್ಯಾಟಿಕ್ ಆಗಿರಲ್ಲ, ನಮ್ಮ ಅಪ್ಪನೇ ಬೇಕು ಇಲ್ಲ ನಂಗೆ ಆ ಹುಡುಗನೇ ಬೇಕು. ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ಲೈಫ್, ನನ್ನ ನೆಕ್ಸ್ಟ್ ಸೆಕೆಂಡ್ ಹಾಫ್ ಆಫ್ ದ ಲೈಫ್ ವಿಲ್ ಬಿ ವಿತ್ ಮೈ ಪಾರ್ಟ್ನರ್. ಆಬ್ವಿಯಸ್ಲಿ ನಾನು ಆ ಹುಡುಗನ ಜೊತೆನೇ ಇರ್ತೀನಿ. ನಾನು ನಮ್ಮ ತಂದೆಗೆ ಒಳ್ಳೆ, ಓಕೆ ನನ್ನ ಮಗಳು ಒಳ್ಳೆ ಫ್ಯಾಮಿಲಿಗೆ ಹೋದ್ಲು ಅನ್ನೋ ಒಂದು ನೆಮ್ಮದಿ ಇರುತ್ತೆ. ಸೊ ಪುನಃ ಅಪ್ಪ ಅಂತ ಬಂದರೆ ಏನಿಗೆ ಮದುವೆ ಆಗ್ಬೇಕು, ಮದುವೆ ಏನಕ್ಕೆ ಆಗ್ಬೇಕು ಮತ್ತೆ? ರೈಟ್. ನಂಗೆ ಗೊತ್ತಿಲ್ಲ, ಬರೀ ಲವ್ ಮದುವೆ. ಐ ಸುಮ್ಮನೆ ಇರಿ. ಸಿನಿಮಾ
ಇಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿ ಇದು ತುಂಬ ಮುದ್ದಾಗಿ ಕಾಣಿಸ್ಕೋಬೇಕು ಅನ್ನೋ ಒಂದು ನಮ್ಮ ಹರ್ಷ ಮಾಸ್ಟರ್ ಹೇಳಿದರು. ಸೊ ಹೆಂಗಿದ್ರು ವೆಯ್ಟ್ ಪುಟ್ ಆನ್ ಆಗಿದೆ, ಹಾಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಹೋಗ್ತಾ 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 ಈ ಸಿನಿಮಾ ಆದಮೇಲೆ ಐ ಲವ್ ಯು ಮತ್ತು ಆನ್ ಐ ಲವ್ ಯು ಸ್ಟಾರ್ಟ್ ಆದಾಗ ಐ ಲವ್ ಯುದಲ್ಲಿ ಒಂದು ಪೋರ್ಷನ್ ಏನಿದೆ ಆ ಪೋರ್ಷನಲ್ಲಿ ನಾನು ಸ್ವಲ್ಪ ಪ್ಲಂಪಿಯಾಗಿ ಹೆಫ್ಟಿಯಾಗಿರಬೇಕು. ನೆಕ್ಸ್ಟ್ ಫ್ಲ್ಯಾಶ್ ಕಟ್ ಮಾಡಿದಾಗ ಸ್ವಲ್ಪ ಕಾಲೇಜ್ ಹುಡುಗಿ ಥರ ಇದ್ದರೆ, ಕಾಲೇಜ್ ಹುಡುಗಿ ಸ್ವಲ್ಪ ದಪ್ಪ ಇರಲ್ಲ, ಸ್ವಲ್ಪ ಲೀನ್ ಆ್ಯಂಡ್ ಸ್ಲಿಮ್ ಆಗಿದೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವಾಗ ವರ್ಕೌಟ್ ಮಾಡಿದಾಗ ಇದೆಲ್ಲ ಆಗಿದೆ ಅಂತ ಶೂಟ್ಸ್ ಅಷ್ಟೇ ಅಲ್ವಾ. ವೆರಿ ಗುಡ್. ಖಂಡಿತವಾಗ್ಲೂ ಅದೇ ಹೇಳಿಲ್ವ, ತುಂಬಾ ಖುಷಿ ಇದೆ ಈ ವರ್ಷ ನನಗೆ 2019 ತುಂಬಾ ಖುಷಿ ಕೊಡ್ತಿರೋ ಅಂತ ಒಂದು ವರ್ಷ. 2018 ನನಗೂ ಅಷ್ಟೇ ಖುಷಿ ಇತ್ತು, ಎಲ್ಲೂ ನನಗೆ ಬೇಜಾರು ಮಾಡಿಸಿಲ್ಲ ಕರಿಯರ್ ವೈಸ್. ಸೊ ಈ ವರ್ಷನೂ ನನಗೆ ಕರಿಯರಲ್ಲಿ ಆ ಸಕ್ಸಸ್ ಹಾಗೆ ಕಂಟಿನ್ಯೂ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಮೂರು ಸಿನಿಮಾ ರೆಡಿ ಇದೆ ರಿಲೀಸ್ಗೆ ಬ್ಯಾಕ್ ಟು ಬ್ಯಾಕ್. ಸೊ ಒಂದೇ ಒಂದು ಕೇಳ್ಕೊಳ್ಳೋದು ನಾನು ದೇವ್ರ ಹತ್ರ, ಮೂರು ಸಿನಿಮಾನೂ ತುಂಬ ಚೆನ್ನಾಗಾಗಲಿ, ಸಕ್ಸಸ್ಫುಲ್ ಆಗಲಿ. ಸೊ ಬಿಕಾಸ್ ಆ ಸಕ್ಸಸ್ಸು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ ಇಲ್ಲ ಆರ್ಟಿಸ್ಟ್ಗೆ ಎಲ್ರಿಗೂ ಸೇರುತ್ತೆ ಅದು, ಅದು ಒಂದು ಸ್ಟೆಪ್ ಮೇಲೆ ಹೋದಂಗೆ ಆ ಸಕ್ಸಸ್ಸು. ಸೊ ಐ ಪ್ರೇ ಗಾಡ್ ನನಗೆ ಎಲ್ಲ ಸಿನಿಮಾನು ನನಗೆ ಹಿಟ್ ಆಗಲೇಬೇಕು. ಹೌದು, ಸೆವೆಂತ್ ನಟ ಸಾರ್ವಭೌಮ. ಒಂದು ವಿಷಯ ಇಲ್ಲ, ಮೂರು ಸಿನಿಮಾದಲ್ಲೂ ನಾನಿದ್ದೀನಿ. ಓಕೆ, ಆ್ಯಂಡ್ ಜನಕ್ಕೆ ಬಿಟ್ಟಿರೋದು ಸಿನಿಮಾ ಯಾವ ಚೆನ್ನಾಗಿರುತ್ತೋ ಅವ್ರು ನೋಡಿ ಅದನ್ನು ಸಪೋರ್ಟ್ ಮಾಡ್ತಾರೆ. ನಮ್ಮ ಕೈಲಿ ಏನಿದೆ, ನಮಗೆ ಹೇಳಿದ್ದಾರೆ ನಟನೆ ಮಾಡಿದ್ದೀವಿ, ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ನನಗೆ ಗೊತ್ತಿರೋದು. ಆ್ಯಂಡ್ ವಿ ಆರ್ ಪ್ರಮೋಟಿಂಗ್ ಅವರ್ ಫಿಲಮ್. ಎಂಡ್ ಆಫ್ ದಿ ಡೇ ಆಡಿಯನ್ಸ್ ಅಭಿಮಾನಿಗಳು ಅವ್ರು ಜಡ್ಜ್ ಮಾಡ್ತಾರೆ ಈ ಸಿನಿಮಾ ವರ್ತಾ ನೋಡ್ಬೋದಾ ಇಲ್ವಾ ಅಂತ. ಸೊ ಇಟ್ಸ್ ಲೆಫ್ಟ್ ಟು ದೆಮ್. ಬಟ್ ಮಾಡಿರೋ ಮೂರು ಸಿನಿಮಾನೂ ತುಂಬ ಅದ್ಭುತವಾಗಿ ಬಂದಿರೋಂಥ ಸಿನಿಮಾ, ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಫಿಲಮ್ಸ್, ದಯವಿಟ್ಟು ಸಿನಿಮಾ ನೋಡಿ ಅಷ್ಟೇ. ಥ್ಯಾಂಕ್ ಯು.